ನಾವಿವತ್ತು ಸಿಎಎನ್ನ ರಿಜೆಕ್ಟ್ ಮಾಡಿ ಎನ್ಆರ್ಸಿಯನ್ನ ರಿಜೆಕ್ಟ್ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ನಮ್ಮ ಪ್ರತಿಭಟನೆಯ ಮೂಲಕ ಬಿಸಿ ಮುಟ್ಟಿಸ್ಲಿಕ್ಕೆ ಪಿರಿಯಾಪಟ್ಟಣ ತಾಲೂಕಿನ ಸಮಸ್ತ ದೇಶ ಪ್ರೇಮಿ ಜನತೆಗಳು ಯಾರು ಈ ದೇಶದ ಕಾನೂನಿನ ಮೇಲೆ ಈ ದೇಶದ ಸಂವಿಧಾನದ ಮೇಲೆ ಈ ದೇಶದ ಕಾನೂನಿನ ಮೂಲ ನೆಲೆಗಟ್ಟು ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರಸಿಕ ಎಲ್ಲರೂ ಬದುಕಬೇಕು ಎಲ್ಲರೂ ಬದುಕಲಿಕ್ಕೆ ಇಲ್ಲಿ ಹಕ್ಕಿದೆ ಅಂತ ಕೇಳುವಂತಹ ಎಲ್ಲ ಮನಸ್ಸುಗಳು ಇಲ್ಲಿ ಒಂದಾಗಿದ್ದೀರಾ ಬಂದಿರುವಂತಹ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಒಬ್ಬಳು ಹೆಮ್ಮೆಯ ಭಾರತೀಯಳಾಗಿ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಆತ್ಮೀಯ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಜೊತೆ ಇದ್ದಾರೆ ಆತ್ಮೀಯರೇ ಆತ್ಮೀಯ ಪೊಲೀಸ್ ಅಣ್ಣ ತಮ್ಮಂದಿರೇ ಹಿರಿಯತೆ ನಾವಿವತ್ತು ಇದು ನಮ್ಮ ಮತ್ತು ನಿಮ್ಮ ನಡುವಿನ ಸಂಘರ್ಷ ಅಲ್ಲ ಇದು ನಮ್ಮ ಅಂದ್ರೆ ಈ ದೇಶದ ಪ್ರಜೆಗಳು ಮತ್ತು ಈ ದೇಶವನ್ನ ದುರಾಡಳಿತದಿಂದ ಆಳ್ತಾ ಇರುವಂತಹ ಕೇಂದ್ರ ಸರ್ಕಾರದ ನಡುವಿನ ಸಂಘರ್ಷ ಹಾಗಾಗಿ ನಮಗೆ ಭದ್ರತೆಯನ್ನ ಕೊಡೋದಕ್ಕೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಬಂದಿರುವಂತಹ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸೋಣ ತಮಗೆಲ್ಲ ಪ್ರಾಯಶಃ ಒಂದು ಸಾಮಾನ್ಯ ಪ್ರಶ್ನೆಯನ್ನ ಕೇಳಲಾಗುತ್ತೆ ನೀವು ಊರಿಂದ ಬರ್ತಾ ಇರ್ತೀರಾ ಬಸ್ ಅಲ್ಲಿ ಬರ್ತೀರಾ ವ್ಯಾನ್ ಅಲ್ಲಿ ಬರ್ತೀರಾ ಅಥವಾ ನಿಮ್ ಸುತ್ತಮುತ್ತ ಇರುವಂತಹ ಫ್ರೆಂಡ್ಸ್ ಗಳು ನಿಮಗ್ ಕೇಳ್ತಾರೆ ಏನ್ರಪ್ಪ ಪ್ರತಿಭಟನೆ ಮಾಡೋದಕ್ಕೆ ಗ್ರೌಂಡ್ ಹೋಗ್ತಿದ್ದೀರಾ ಸಿಎಎ ಅಂದ್ರೆ ಏನು ಅಂತ ಕೇಳಿದ್ದು ಕೇಳ್ತಾರಲ್ವಾ ಕೇಳ್ತಾರಲ್ವಾ ಎನ್ಆರ್ಸಿ ಅಂದ್ರೆ ಏನು ಅಂತ ಕೇಳ್ತಾರಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಮಗೆ ಕಾನೂನು ನಮಗೆ ಸಂವಿಧಾನವನ್ನ ಕೊಟ್ಟಂತ ನಮ್ಮ ಪೂಜ್ಯಮಾನ್ಯರಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅರಿವೇ ಗುರು ಅಂತ ಅಂದ್ರೆ ನಾವ್ ಏನ್ ಕೆಲಸ ಮಾಡೋದಿಕ್ ಹೊರಟ್ರು ಕೂಡ ನಮ್ಗೆ ಮೊದಲು ಅರಿವಿರ್ಬೇಕು ಸಿಎಎ ಅಂದ್ರೆ ಇಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ನಾನು ತಿಳ್ಕೊಂಡ ಹಾಗೆ ಸಿಎಎ ಅಂದ್ರೆ ಏನು ಎನ್ಆರ್ಸಿ ಅಂದ್ರೆ ಏನು ಅಂತ ತಿಳಿಸ್ಕೊಡೋದೇ ಎಲ್ಲದಕ್ಕಿಂತ ಒಳ್ಳೆ ಕೆಲಸ ನನ್ನ ಭಾಷಣದಲ್ಲಿ ಅಂತ ಅನ್ಕೊಂಡು ನಾನು ಸಿಎಎ ಮತ್ತೆ ಎನ್ಆರ್ಸಿ ಬಗ್ಗೆ ಹಿರಿಯರು ಕೂಡ ಹೇಳ್ತಾರೆ ಆದ್ರೆ ಪ್ರಾಸ್ತಾವಿಕವಾಗಿ ನಾನು ಸಿಎಎ ಅಂದ್ರೆ ಏನು ಅಂತ ನಿಮ್ಗೆ ಸಂಕ್ಷಿಪ್ತವಾಗಿ ವಿವರಿಸ್ಲಿಕ್ಕೆ ಇಷ್ಟಪಡ್ತೇನೆ ಸಿಎಎ ಸಿಟಿಸನ್ ಅಮೆಂಡ್ಮೆಂಟ್ ಆಕ್ಟ್ ಇದನ್ನ ಸನ್ಮಾನ್ಯ ನಮ್ಮ ಗೃಹ ಮಂತ್ರಿಗಳಾದಂತಹ ಶಾರ್ ಅವರು ಸಿಎಎ ಮತ್ತೆ ಎನ್ಆರ್ಸಿ ಅನ್ನ ಒಟ್ಟೊಟ್ಟಿಗೆ ತರ್ತೀನಿ ಒಟ್ಟೊಟ್ಟಿಗೆ ತರ್ತೀನಿ ಅನ್ನೋ ಭೂತವನ್ನ ತೋರಿಸಿ ನಮ್ಗೆಲ್ಲರಿಗೂ ಹೆದರಿಸ್ತಿದ್ದಾರೆ ಈ ಸಿಎಎ ಸಿಟಿಸನ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ನಮ್ಮ ಸುತ್ತ ಮೂರು ದೇಶಗಳಿದೆಯಲ್ಲಪ್ಪ ಅಖಂಡ ಭಾರತದ ಪರಿಕಲ್ಪನೆಯಿಂದ ದೂರ ಆಗಿರುವಂತಹ ಮೂರು ದೇಶಗಳು ಪಾಕಿಸ್ತಾನ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ ಈ ಮೂರು ದೇಶದಲ್ಲಿ ಇರುವಂತಹ ಹಿಂದೂಗಳು ಕ್ರೈಸ್ತರು ಪಾರಸಿಕರು ಜೈನರು ಮತ್ತು ಬುದ್ಧರು ಈ ಐದು ಅಲ್ಲಿ ಮಿನಾರಿಟಿ ಇದೆ ಅಲ್ಲಿ ಇರುವಂತಹ 31,313 ಜನರನ್ನ ಭಾರತೀಯ ಪೌರತ್ವವನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಈ ಸ್ಟೇಟ್ಮೆಂಟ್ ಅಷ್ಟೇ ಸಿಎಎ ಈ ಸಿಎಎಕ್ಕೆ ಮೊದಲನೇದಾಗಿ ಉಲ್ಲಂಘನೆ ಆಗ್ತಾ ಇರೋದು ಈ ದೇಶದ ಸಂವಿಧಾನ ಸಂವಿಧಾನದ ಕಾನೂನಿನ ಪುಸ್ತಕ ಇದೆಯಲ್ಲ ನಮ್ದು ಅದರ ಮೊದಲ ಪುಟವನ್ನ ತೆರೆದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಥವಾ ನೀವು ಗೂಗಲ್ ಅಲ್ಲಿ ಇಂಡಿಯಾಸ್ ಪ್ರಿಯಂಬಲ್ ಅಂತ ಹುಡುಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ದೇಶದ ಮೂಲ ತತ್ವ ಜಾತ್ಯಾತೀತವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಸಂವಿಧಾನ ಹೇಳುತ್ತೆ ಇಲ್ಲಿ ಯಾರನ್ನು ಕೂಡ ಧರ್ಮದ ಆಧಾರದ ಮೇಲೆ ಭಿನ್ನ ಭೇದ ಭಾವಗಳನ್ನ ಮಾಡುವ ಹಾಗಿಲ್ಲ ಅಂತ ಐದು ಜನರನ್ನ ಇನ್ಕ್ಲೂಡ್ ಮಾಡಿದಾರಲ್ಲ ಇನ್ನೊಂದು ಧರ್ಮವನ್ನ ಬಿಟ್ಟಿದ್ದಾರೆ ಇದು ನಮಗೂ ಬರೋದು ಬೇಕಾಗಿಲ್ಲ ಆದ್ರೆ ಈ ಸಿಎಲ್ಲಿ ಇರುವಂತಹ ಲೂಪ್ ಪಾಯಿಂಟ್ಸ್ ಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಒಂದು ಧರ್ಮವನ್ನ ಬಿಟ್ಟಿದ್ದಾರೆ ಅದು ಮುಸ್ಲಿಂ ಧರ್ಮ ಸಾದತ್ ಹಸನ್ ಮಂಟೋ ಈ ದೇಶ ವಿಭಜನೆಯಾಗಿ ಹೋದಾಗ ಸಾದತ್ ಹಸನ್ ಮಂಟೋ ಅನ್ನುವಂತ ಒಬ್ಬ ವ್ಯಕ್ತಿ ಆದರೆ ಪಾಕಿಸ್ತಾನಕ್ಕೆ ಹೋಗಕ್ ಇಷ್ಟ ಇರೋದಿಲ್ಲ ಆದ ಮುಸಲ್ಮಾನ ಆದ್ರೂ ಕೂಡ ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾನೆ ಸ್ನೇಹಿತರೆ ನನ್ನನ್ನ ನನ್ನ ಭಾರತಕ್ಕೆ ಕಳಿಸ್ಕೊಡಿ ನನ್ನ ಭಾರತದಲ್ಲಿ ನನ್ನ ಹಿಂದೂ ಸ್ನೇಹಿತರಿದ್ದಾರೆ ಮುಸಲ್ಮಾನರಿದ್ದಾರೆ ನನ್ನವರನ್ನ ನನಗೆ ಬಿಟ್ಟು ಬರಕ್ ಆಗಲ್ಲ ಕಳಿಸ್ಕೊಡಿ ಅಂತ ಕೇಳ್ತಾರೆ ಏನ್ ಮಾಡಿದ್ದಾರೆ ಸ್ವಾಮಿಗಳೇ ಮುಸಲ್ಮಾನರು ಏನ್ ಮಾಡಿದ್ರು ಆ ಲಿಸ್ಟಲ್ಲಿ ಸೇರಿಸ್ಬೋದಿತ್ತು ಇಸ್ ಅ ಸೆಕೆಂಡ್ ಪಾಯಿಂಟ್ ಎರಡನೇ ಅಂಶ ದೇಶದ ಬೊಕ್ಕಸಕ್ಕೆ ಅಂದ್ರೆ ನಮಗೇನೆ ಇಲ್ಲಿ ಉದ್ಯೋಗ ಇಲ್ಲ ನಿರುದ್ಯೋಗ ಸಮಸ್ಯೆ ಇದೆ ಇಲ್ಲಿ ಎಷ್ಟು ಜನ ಡಿಗ್ರಿ ಮಾಡಿರೋರಿದ್ರೆ ಸ್ನೇಹಿತರೆ ಕೈಯತ್ತಿ ಎಷ್ಟು ಜನ ಉದ್ಯೋಗ ಸಿಕ್ಕಿದ್ಯಪ್ಪ ಎಷ್ಟು ಜನ ಉದ್ಯೋಗ ಸಿಕ್ಕಿದೆ ಉದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಈ ದೇಶದಲ್ಲಿ ಅನ್ನನೇನು ಇಲ್ಲ ಸ್ವಾಮಿ ನಮ್ಮ ಅಂಗನವಾಡಿ ಅಮ್ಮಂದ್ರು ಕೊಡಕ್ ಸ್ಯಾಲ್ರಿ ಕೊಡ್ತಿಲ್ಲ ಅಂತ ಹೇಳಿ ದೂರಲ್ಲಿ ನಿಂತಿರ್ತಾರೆ ಲೈನ್ ಅಲ್ಲಿ ನಿಂತಿರ್ತಾರೆ ಪ್ರೊಟೆಸ್ಟ್ ಮಾಡ್ತಿರ್ತಾರೆ ಅನ್ನ ಇಲ್ಲ ನೀರಿಲ್ಲ ನಿರುದ್ಯೋಗ ಸಮಸ್ಯೆ ಇದೆ ದೇಶದ GDP ಇಡೀ ನಮ್ಮ ಹಿಸ್ಟರಿ ಅನ್ನ ತೆಗೆದು ನೋಡಿದ್ರೆ ICU ನಲ್ಲಿ ಬಿದ್ದಿದೆಯಲ್ರಪ್ಪ ಆ ಸಮಸ್ಯೆಯನ್ನ ಮೊದಲು ಬಗೆಹರಿಸಿ ಆ ನಂತರ ನೀವು ಪಾಕಿಸ್ತಾನದವ್ರನ್ನಾದ್ರೂ ಕರ್ಕೊಂಡು ಬನ್ನಿ ಅಫ್ಘಾನಿಸ್ತಾನದವರಾದ್ರೂ ಕರ್ಕೊಂಡು ಬನ್ನಿ ನಮಗೆ ಮುಸಲ್ಮಾನರು ಇಲ್ಲಿ ಬರೋದ್ ಬೇಡ ಬೇರೆ ಯಾರು ಬರೋದ್ ಬೇಡ ನಮ್ಮ ಸಮಸ್ಯೆಗಳನ್ನ ನೀವು ಮೊದಲು ಬಗೆಹರಿಸ್ಬೇಕಲ್ವಾ ಮತ್ತು ಅದನ್ನ ನಾವು ಇಲ್ಲಿ ನಾವು ಸೇರ್ಕೊಂಡಿರುವಂತಹ ಮೂಲ ಉದ್ದೇಶ
ಸಂವಿಧಾನದ ಉಲ್ಲಂಘನೆ ಆಗ್ತಾ ಇದೆ. ಎರಡನೆಯದಾಗಿ ನಮಗೆ ಇಷ್ಟೊಂದು ಸಮಸ್ಯೆ ಇರುವಂತಹ ಸಂದರ್ಭದಲ್ಲೂ ಕೂಡ ಇವುಗಳು ಬೇರೆ ಸಮಸ್ಯೆಗಳನ್ನ ಡೈವರ್ಟ್ ಮಾಡೋದಕ್ಕೆ, ಹಿಂದೂ ಮುಸ್ಲಿಂ ಜಗಳವನ್ನ ತಂದು ಹಾಕೋದಕ್ಕೆ, ಮನುಷ್ಯ ಮನುಷ್ಯರ ನಡುವೆ ಕಣ್ಣಕಗಳನ್ನ ಸೃಷ್ಟಿ ಮಾಡೋದಕ್ಕೆ ಏನಪ್ಪ ಈ ಸಿಎ ಆಕ್ಟ್ ಅನ್ನೋದನ್ನು ತಂದಿದ್ದೀರಾ? ಇನ್ನೆರಡನೇದಾಗಿ ಎನ್ಆರ್ಸಿ ಸ್ನೇಹಿತರೆ, 19 ಲಕ್ಷ ಜನರನ್ನ ಅಸ್ಸಾಂ ಅಲ್ಲಿ ಎನ್ಆರ್ಸಿ ಮಾಡಿದ್ದಾರೆ. ಬರೋಬ್ಬರಿ ಖರ್ಚಾದ ದುಡ್ಡು ಎಷ್ಟು ಗೊತ್ತಿದೆಯಾ ಯಾರಾದ್ರೂ? 1200 ಕೋಟಿ ರೂಪಾಯಿಗಳು, 1200 ಕೋಟಿ ರೂಪಾಯಿಗಳು, 1 ಲಕ್ಷ 2 ಲಕ್ಷ 1 ಕೋಟಿ 2 ಕೋಟಿ ಅಲ್ಲ, ಸತತ 6 ವರ್ಷಗಳ ಸಮಯ. ಅಸ್ಸಾಂ ಒಂದೇ ರಾಜ್ಯಕ್ಕೆ 1200 ಕೋಟಿ ರೂಪಾಯಿ ಖರ್ಚಾಗ್ತಿದೆ ಅಂತ ಅಂದ್ರೆ ಇಡೀ ದೇಶಕ್ಕೆ 8-30 ಲೆಕ್ಕ ಹಾಕೊಳ್ಳಿ. ಬೊಕ್ಕಸ್ದಿಂದ ಎಲ್ಲಿಂದ ದುಡ್ಡು ತರ್ತೀರಾ? ಅದಕ್ಕೆ ನಾನು ನಿಮ್ಗೆ ಒಂದ್ಮೇಲೆ ಜಿಎಸ್ಟಿ ಮೇಲೆ, ಸ್ಟೇಟ್ ಟ್ಯಾಕ್ಸ್, ಸ್ಟೇಟ್ ಟ್ಯಾಕ್ಸ್ ಮೇಲೆ ಸೆಂಟ್ರಲ್ ಟ್ಯಾಕ್ಸ್ ಹಾಕಿ ಹಾಕಿ ನಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೋತಿರೋದು. ನೀವು ಎನ್ಆರ್ಸಿ ಮಾಡಿ ಜನರನ್ನ ಫಿಲ್ಟರ್ ಮಾಡಕ್ಕ ಈ ದೇಶದಲ್ಲಿ ಹುಟ್ಟಿದೀವಿ ಸ್ವಾಮಿ. ನಮ್ಮಪ್ಪ ಚಿಕ್ಕನಾಳೆ ಸಂತೆ ಮಾಡ್ತೀನಿ, ಪಿರಿಯಾಪಟ್ಟಣಕ್ಕೆ ಬಂದು ಒಂದ್ ಪಹಣಿ ತಗೋಬೇಕು ಅಂತ ಅಂದ್ರೆ ಓಡಾಡಬೇಕು 4 ಸತಿ. ಒಂದ್ ಪಹಣಿ ತಗೊಳ್ಳೋದಕ್ಕೆ ಬರೋಬ್ಬರಿ ಅಥವಾ ನಮ್ ಏನಾದ್ರೂ ಒಂದು ತಾಲೂಕ್ ಆಫೀಸಲ್ಲಿ ಒಂದ್ ಡಾಕ್ಯುಮೆಂಟ್ಸ್ ಮಾಡಿಸ್ಕೋಬೇಕು ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಬಂದ್ರೆ 1000 ರೂಪಾಯಿ ಖರ್ಚಾಗುತ್ತೆ 4 ಸರಿ ಓಡಾಡಿ ತಗೊಳ್ಳೋದಕ್ಕೆ. ನಾನು 1971 ಮುಂಚೆ ಅಸ್ಸಾಂ ಅಲ್ಲಿ ಕಟ್ ಆಫ್ ನೆಸಿದಾರಲ್ಲ 1971, 1971 ಮುಂಚೆಯಿಂದ ಅಂತೆ, 1971 ಮುಂಚೆ ನನ್ನ ತಾತನ ಹೆಸರು, ನನ್ನ ಮುತ್ತಾತನ ಹೆಸರೇ ನನಗೆ ಗೊತ್ತಿಲ್ಲ. ನಮ್ಮ ತಾತ ಅಬ್ದುಲ್ ಲತೀಫ್ ಸಾಬ್ರು ಅವ್ರ ಡಾಕ್ಯುಮೆಂಟ್ ಇಟ್ಟು ಹೋಗಿಲ್ಲ. ನಾನು ಎಲ್ಲಿಂದ ತಕ್ಕೊಂಬರ್ಲಪ್ಪ? ಎಲ್ಲಿಂದ ತರೋದು? ನನ್ನ ಡಾಕ್ಯುಮೆಂಟ್ ಅಲ್ಲ. ನೀವು ನಿಮ್ಮ ಮನೆಗಳಲ್ಲಿ ಹೋಗಿ ಸ್ನೇಹಿತರೆ ಆಧಾರ್ ಕಾರ್ಡ್ ನೋಡಿ, ಆಧಾರ್ ಕಾರ್ಡ್ ಮಾಡಿಸಿ, ಆಧಾರ್ ಕಾರ್ಡ್ ಮಾಡಿಸಿ ಅಂತ ನಮ್ಮ ಬೆನ್ಬಿದ್ದು ನಮ್ಮ ಹತ್ರ ದುಡ್ಡು ಖರ್ಚು ಮಾಡಿಸ್ಕೊಂಡು ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ರಲ್ವಾ? ಆಧಾರ್ ಕಾರ್ಡ್ ಹಿಂದೆ ತಿರುಗಿಸಿ ನೋಡಿಸಿ ನೋಡಿ, ಅದು ಉದ್ದ ಪೇಪರ್ ಇರುತ್ತಲ್ಲ ಅದರಲ್ಲಿ, ಆಧಾರ್ ಕಾರ್ಡ್ ಪೌರತ್ವದ ಚಿಹ್ನೆ ಅಲ್ಲ ಅಂತ ಬರ್ದಿದ್ದಾರೆ. ನಿಮ್ಮ ಆಧಾರ್ ಕಾರ್ಡ್ ನಡೆಯಲ್ಲ. ನೀವ್ ಇನ್ನೇನಿದ್ರು ಐಡೆಂಟಿ ಕಾರ್ಡ್ಗಳು, ನಿಮ್ ತಾತನ್ ಪ್ರೂಫ್, ನಿಮ್ ಮುತ್ತಾತನ್ ಪ್ರೂಫ್ ತರಬೇಕು. ಅದಕ್ಕೆ ದುಡ್ಡೇನ್ ನೀವು ಕೊಡ್ತೀರಾ? ಅದಕ್ಕೆ ದುಡ್ಡೇನ್ ಮೋದಿ ಶಾ ನೀವು ಕೊಡ್ತೀರಾ? ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಪೇ ಮಾಡುತ್ತಾ? ಎಲ್ಲಿಂದ ತರಬೇಕು? ಕೇವಲ ಆಯ್ತು, ನೋಟ್ ಬ್ಯಾನ್ ಆದಾಗ ನಾವು ಬಡವರು ಬಿಡಿ ಸ್ವಾಮಿ, ನಮ್ಮ ಹತ್ರ ಎಷ್ಟು ದುಡ್ಡು ಇರ್ತದೆ? ಮ್ಯಾಕ್ಸಿಮಮ್ 10,000, 15,000, 20,000. ನಮ್ಮ ಅಪ್ಪನೋ, ನನ್ನ ಅಣ್ಣನೋ, ನನ್ನ ತಮ್ಮನೋ ಹೋಗಿ ನೋಟ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ, ಒಬ್ಬ ಕ್ಯೂ ನಲ್ಲಿ ನಿಂತ್ಕೊಂಡ್ರು, ಬ್ಯಾಂಕ್ ಅಲ್ಲಿ ಚೇಂಜ್ ಮಾಡ್ಕೊಂಡ್ರು. ಆದ್ರೆ ಈ ಸಿಎಎ ಎನ್ಆರ್ಸಿ ಹಂಗಲ್ಲ. ಕೇವಲ ನೆನ್ಪಿಟ್ಕೊಳ್ಳಿ, ಇಲ್ಲಿ ಬೇರೆ ಬಾಂಧವರು ಯಾರೆಲ್ಲ ಇದ್ದೀರಾ, ಕೇವಲ ಮುಸಲ್ಮಾನರು ಮಾತ್ರ ಎನ್ಆರ್ಸಿ ಮಾಡಿದ್ರೆ ಕ್ಯೂ ನಲ್ಲಿ ನಿಲ್ಬೇಕಾಗಿಲ್ಲ. ನಾನು ನಿಲ್ಬೇಕು, ನಮ್ಮ ಮನೆ ಗೌಡ್ರು, ಪಕ್ಕದ ಮನೆಯವರು ಗೌಡ್ರು ನಿಲ್ಬೇಕು, ಒಕ್ಕಲಿಗರು ನಿಲ್ಬೇಕು, ಬ್ರಾಹ್ಮಣರು ನಿಲ್ಬೇಕು, ಎಲ್ಲರೂ. ಹಂಗಲ್ಲ, ನಿಮ್ ಮನೆ ಗರ್ಭಿಣಿ ಹೆಂಗಸಿದ್ರೆ ಗರ್ಭಿಣಿ ಹೆಂಗಸು ನಿಲ್ಬೇಕು, 6 ತಿಂಗಳು ಮಗು ಇದ್ರೆ 6 ತಿಂಗಳು ಮಗು ನಿಲ್ಬೇಕು, ಮುದುಕರು ನಿಲ್ಬೇಕು, ಹಲ್ಲುದ್ರೋಗ್ತಿರೋರು ನಿಲ್ಬೇಕು, ಸ್ಟೂಡೆಂಟ್ ಆಗಿರೋ ನಾವು ಅವತ್ ದುಡ್ದು ಅವತ್ ತಿನ್ನಪ್ಪ ಸ್ವಾಮಿ. ನಾವು ಕೂಲಿ ಬಂದ್ರೆ ಮಾತ್ರ ನಮಗ್ 300 ರೂಪಾಯಿ ದುಡ್ಡು ಬರೋದು, ನಮ್ಮ ಅಪ್ಪ ಅಮ್ಮ ನಮ್ಗೆ ಊಟ ಹಾಕಕ್ಕಾಗೋದು. ಕೂಲಿ ಬಿಟ್ಬಿಟ್ಟು ಅಲ್ಲಿ ನಿಂತ್ಕೊಳ್ಬೇಕಂತೆ ಕ್ಯೂ ಅಲ್ಲಿ. ದೇಶದ ಬೊಕ್ಕಸಕ್ಕೆ ಸಮಸ್ಯೆ ಆಗುತ್ತೆ, ದೇಶದ ಪ್ರಜೆಗಳಿಗೆ ನೀವು ಸಮಸ್ಯೆಯನ್ನ ಮಾಡ್ತಿದ್ದೀರಾ. ಯಾರು ಕಳ್ಳ ನುಸುಳುಕೋರಾಗಿರ್ತಾರೆ ಅವರನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದಕ್ಕೆ ಈಗಾಗಲೇ ಬೇರೆ ವಿಧಾನ ಇದೆ, ಅದನ್ನ ಫಾಲೋ ಮಾಡೋದ್ ಬಿಟ್ಟು ನೀವ್ ಯಾಕೆ ಈ ಸಿಎಎ, ಈ ಎನ್ಆರ್ಸಿ ಅನ್ನೋದನ್ನೆಲ್ಲ ತಂದು ತುರುಕ್ತಿದ್ದೀರಾ ಅನ್ನೋದನ್ನ ಅರ್ಥ ಮಾಡಿಕೊಳ್ಳದೆ ಇರುವಂತಹ ದಡ್ಡರೇನಲ್ಲ ಈ ದೇಶದ ಪ್ರಜೆಗಳು. ಅದಕ್ಕೋಸ್ಕರ ಇಡೀ ದೇಶದ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಹೇಳ್ಬೇಕು. ಸಿಎಎ ಮಾಡಿ ಇವ್ರು ಯಾರು ಪಾರ್ಸಿ, ಹಿಂದೂ, ಕ್ರೈಸ್ಟ್, ಮುಸ್ಲಿಂ ಅಂತ ಹೇಳ್ತಿದಾರಲ್ಲ, ಅವ್ರನ್ನ ಒಳಗಡೆ ಬಿಟ್ಕೋತಾರಲ್ಲ ಸ್ವಾಮಿ. ನೀವಂತವ್ರು ಒಂದು ಸಾಮಾನ್ಯ ಪ್ರಶ್ನೆ ಕೇಳಿ, ಈಗ ಯಾರೋ ಒಬ್ಬ ಬರ್ತಾನೆ 5 ವರ್ಷದ ಹಿಂದೆ ಅಂತೆ, ಇವಾಗ ಮೊದಲು ಕಾನೂನಲ್ಲಿ 12 ವರ್ಷ ಅಂತ ಇತ್ತು, ಯಾರಾದ್ರೂ ಒಬ್ಬ ಒಂದು ಮುಸ್ಲಿಂ ಆಗಿರ್ಲಿ ಕ್ರೈಸ್ತ ಆಗಿರ್ಲಿ ಭಾರತ ಪೌರತ್ವ ಬೇಕು ಅಂತ ಅಂದ್ರೆ 12 ವರ್ಷ ಅಂತ ಕಾಯ್ಬೇಕಿತ್ತು. ಈಗ 2014 December 31 ಕಟ್ ಆಫ್ ಮಾಡಿದ್ದಾರೆ, ಅಂದ್ರೆ 6 ವರ್ಷದಲ್ಲಿ ಪೌರತ್ವ ಕೊಡ್ತೀನಿ ಅಂತಿದ್ದಾರೆ. ಯಾರೋ ಒಬ್ಬ ಹಿಂದೂನೇ, ಮುಸಲ್ಮಾನೇ, ಪಾಕಿಸ್ತಾನದ ಒಬ್ಬ ಮುಸಲ್ಮಾನನೇ ದೇಶದ ಕಡೆ ತಾನು ಹಿಂದೂ ಅಂತ ಹೇಳ್ಕೊಂಡು ಬರ್ತಾನೆ, ಆಯ್ತಾ? ಅವ್ ನಾನು ಹಿಂದೂ ಅಂತ ಒಂದು ಅಫಿಡಿವೇಟ್ ಅಷ್ಟೇ ಕೊಡೋದಕ್ಕೆ ಹೇಳಿರೋದು. ಅಫಿಡಿವೇಟ್ ನಮ್ಮ ಲಾಯರ್ ಹತ್ರ ಹೋದ್ರೆ ಯಾರಾದ್ರೂ ಮಾಡ್ಕೊಡ್ತಾರೆ, ತಗೊಂಬಂದು ಅವ್ನು ಕೊಡ್ತಾನೆ. ಕೊಟ್ಟಾದ್ಮೇಲೆ ಅವ್ನು ಹಿಂದೂನೆ ಅಂತ ನೀವು ಹೆಂಗ್ ಕಂಡು ಹಿಡಿತೀರಾ? ಒನ್ಸಗೆ ನೀವು ಯಾರೋ ಒಬ್ಬ ಅವ್ನ್ ಬರ್ತಾನಲ್ಲ, ಅವ್ನ್ ಬರ್ತಾನೆ, ಅವ್ನ ಉದ್ದೇಶ ಏನಿರುತ್ತೋ, ಅವ್ನ ದೇಶ ಪ್ರೇಮ ಏನಿರುತ್ತೋ, ಪಾಕಿಸ್ತಾನದವನ ಯಾರೋ ಬಂದು ಇಲ್ಲಿ ಬಾಂಬ್ ಗಿಂಬ್ ಬ್ಲಾಸ್ಟ್ ಮಾಡಿದ್ರೆ ಮತ್ತೆ ನೀವು ದೊಡ್ಡದಾಗಿ ಮೀಡಿಯಾಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಡ್ತೀರಾ? ದೇಶದ ಮುಸಲ್ಮಾನರು ಸೆಕ್ಯೂರಿಟಿ ನೀವ್ ಲೆಕ್ಕ ಹಾಕೋತಿಲ್ಲ, ದೇಶದ ಜನರಿಗಾಗೋ ಸಮಸ್ಯೆಗಳನ್ನ ನೀವ್ ಲೆಕ್ಕ ಹಾಕೋತಿಲ್ಲ, ದೇಶದ ಸಂವಿಧಾನಕ್ಕೆ ನೀವು ಆರ್ಟಿಕಲ್ 14 ವಿರೋಧ ಹೋಗ್ತದಿರಾ ಅನ್ನೋದನ್ನ
ನೀವು ಲೆಕ್ಕ ಹಾಕೋದಿಲ್ಲ. ದೇಶದ ಬಡವರು ಬಗ್ಗರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಲೆಕ್ಕ ಹಾಕೋದಿಲ್ಲ. ಕೇವಲ ಮುಸಲ್ಮಾನರು ಮತ್ತು ಹಿಂದೂಗಳು ಬೇರೆ ಬೇರೆ ಧರ್ಮಗಳಾಗಿ ಬಡಿತಾ ಇದ್ದೀರಾ. ನೀವೆಷ್ಟೇ ಹೊಡ್ಕೊಳ್ಳಿ, ನಾವು ಮಾನವೀಯತೆಯ ದೃಷ್ಟಿಯಿಂದ ಒಂದಾದೇ ಆಗ್ತೀವಿ. ಎನ್ಆರ್ಸಿ ಇವ್ರು ಏನಕ್ಕೆ ತಂದ್ರು ಗೊತ್ತಾ? ಒಂದೊಂದ್ರಲ್ಲಿ ರೇಟ್ ಜಾಸ್ತಿ ಆಗಿತ್ತಲ್ಲ, ಈರುಳ್ಳಿ ಬಗ್ಗೆ ಪ್ರಶ್ನೆ ಎತ್ತಬಾರ್ದು. ಈರುಳ್ಳಿ ಸಮಸ್ಯೆ ಇದೆ, ಇವಾಗ ಯಾರಾದ್ರೂ ಪ್ರಶ್ನೆ ಎತ್ತಿದೀವಾ? ನಾವು ಇದ್ದಾಗ ಬಿಸಿ ಆಗ್ಬಿಟ್ಟಿದೀವಿ. ರೈತರಿಗೆ ಸಾವಿರ ಸಮಸ್ಯೆ ಇದೆ, ಆ ಸಾವಿರ ಸಮಸ್ಯೆಗಳ ಬಗ್ಗೆ ಅವ್ರು ಧ್ವನಿ ಎತ್ತಿದ್ರು. ಅವ್ರನ್ನ ಬಂದ್ ಮಾಡ್ಬೇಕಂದ್ರೆ ಹಿಂದೂ ಮುಸ್ಲಿಂ ಜಗಳ ತಂದು ಹಾಕ್ಬೇಕು. ಈ ಕೇಂದ್ರ ಸರ್ಕಾರ ಇವಾಗ ಆಡಳಿತ ನಡೆಸ್ತಿದೆಯಲ್ಲ, ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ, ಆ ಭಾಜಪ ಸರ್ಕಾರಕ್ಕೆ ಜಗಳಗಳನ್ನ ತಂದು ಹಾಕೋದು ಬಿಟ್ರೆ ಮತ್ತಿನ್ನೇನು ಕೆಲಸ ಇಲ್ಲ. ವಿಶೇಷವಾಗಿ ಇಟ್ಕೊಂಡು ಈ ಸಿಎಗೆ ಮತ್ತೆ ಎನ್ಆರ್ಸಿ ಅನ್ನ ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೆ. ಈಗ ಇನ್ನೊಂದ್ ಕಡೆ ವಾದ ಶುರುವಾಗಿದೆ, ಬರೀ ಸಿಎಎ ಮಾತ್ರ ಸಾಕು, ಎನ್ಆರ್ಸಿ ನಾವು ಮಾಡ್ತಿಲ್ಲ ಅಂತ. ಆದ್ರೆ ನಮ್ಮ ಹತ್ರ ಪ್ರೂಫ್ ಗಳಿದೆಯಲ್ಲ ಸ್ವಾಮಿ, ನಿಮ್ ದೇಶ ಹೇಳಿದ್ದಾರೆ ಎನ್ಆರ್ಸಿ ತರ್ತೀವಿ ಅಂತ. ಇವತ್ ನಾವೇನಾದ್ರೂ ಎನ್ಆರ್ಸಿ ಅನ್ನ ಸಿಎಎ ಅನ್ನ ಈಗ ಯಾವ ಯಾಕೆ ನಾವು ಒಪ್ಕೊಳ್ಳಲ್ಲ ಅಂತ ಎಲ್ರಿಗೂ ಅರ್ಥ ಆಯ್ತಲ್ವಾ? ಓಕೆ, ಎನ್ಆರ್ಸಿ ಅನ್ನ ಕೂಡ ಅವ್ರು ಸಿಎಎ ತಂದು ಒಳಗಡೆ ಕರ್ಕೊಂಡ್ ಬಂದ್ರೆ ನಾವು ಹೋರಾಟ ಮಾಡ್ತಿರೋದಕ್ಕೆ ನೀವು 144 ಸೆಕ್ಷನ್ ಹಾಕಿದ್ರಲ್ವಪ್ಪ. ನಾವು ಇಲ್ಲಿರುವಂತಹ ಟಿಬೆಟಿಯನ್ನರಿಗೆ ಆಶ್ರಯ ಕೊಟ್ಟಿದೀವಲ್ಲ, ಆ ಟಿಬೆಟಲ್ಲಿ ಇರುವಂತವ್ರಿಗೆ ಏನಾದ್ರು ಸಮಸ್ಯೆ ಆದ್ರೆ ಇಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಸಂವಿಧಾನ. ಶ್ರೀಲಂಕಾದಲ್ಲಿ ಇರುವಂತಹ ತಮಿಳರಿಗೆ ಸಮಸ್ಯೆ ಆದ್ರೆ ಇಲ್ಲಿ ತಮಿಳರು ಹೋರಾಟ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ. ಆದ್ರೆ ನನ್ನ ದೇಶದಲ್ಲಿ 19 ಲಕ್ಷ ಜನರನ್ನ, ಅಸ್ಸಾಂನಲ್ಲಿ 19 ಲಕ್ಷ ಜನರನ್ನ ನೀವು ಡಿಟೆನ್ಷನ್ ಕ್ಯಾಂಪ್ ಅಲ್ಲಿ ಇಟ್ಟಿದ್ದೀರಾ. ಅದ್ರಲ್ಲಿ 100 ಲಕ್ಷ ಹಿಂದೂಗಳಿದ್ದಾರೆ, ಇನ್ನುಳಿದವ್ರು 4 ಲಕ್ಷ ಜನದಲ್ಲಿ ಬಿಡಿಬಿಡಿಯಾಗಿ ಕ್ರೈಸ್ತರು ಮುಸಲ್ಮಾನರಲ್ಲಿ ಎಲ್ಲರೂ ಇದ್ದಾರೆ. ಆದ್ರೆ ನಾವೆಲ್ಲರೂ ಕೂಡ ಅವ್ರಿಗೋಸ್ಕರ ಬಿಯಾಂಡ್ ಅವರ್ ರಿಲಿಜಿಯನ್ಸ್ ನಾವು ಫೈಟ್ ಮಾಡ್ತಾ ಇದೀವಿ, ನಾವು ಪ್ರೊಟೆಸ್ಟ್ ಮಾಡ್ತಿದೀವಿ. ನನ್ನ ದೇಶ, ನನ್ನ ಭಾರತ ದೇಶದಲ್ಲಿ ಇರುವಂತಹ ನನ್ನ ಅಸ್ಸಾಮಿನ ಜನರ ಪರವಾಗಿ ನಾವುಗಳು ಹೋರಾಟ ಮಾಡ್ತೀವಿ ಅಂತ ಅಂದ್ರೆ ನೀವು 144 ಸೆಕ್ಷನ್ ಹಾಕ್ತಿರಲ್ಲ ಸ್ವಾಮಿ, ಇದೇನಾ ನೀವು ಸಂವಿಧಾನ ಫಾಲೋ ಮಾಡ್ತಾ ಇರೋದು? ನಿಮಗೆ ಮನಸ್ಸಲ್ಲಿ ಬೇಕಾ? ನಾವು ಯಾವುದೇ ಕಾರಣಕ್ಕೂ ನಾವು ನಮ್ಮ ಹೋರಾಟವನ್ನ ಮಾಡ್ತಿರೋದು, ನಮಗೆ ಬೇರೆ ದೇಶದಿಂದ ಬರುವಂತಹ ಯಾರು ಕೂಡ ಬೇಡ. ಎರಡನೇದಾಗಿ ನೀವು ಸಂವಿಧಾನವನ್ನ ಮಾಡ್ತಿದ್ದೀರಾ, ಮೂರನೇದಾಗಿ ರಾಷ್ಟ್ರದ ಕಸಕ್ಕೆ ನಷ್ಟವನ್ನ ತಂದಿರ್ತಾ ಇದ್ದೀರಾ, ನಾಲ್ಕನೇದಾಗಿ ಅನಗತ್ಯವಾಗಿ ಜನರ ತಲೆಗೆ ನಮ್ಮೂರಲ್ಲಿರುವಂತಹ ಬಡವರು ಬಗ್ಗರು ರೈತರು ವಿದ್ಯಾರ್ಥಿಗಳು ಬೇರೆ ದೇಶದಲ್ಲಿ ಇದಾರಲ್ಲಪ್ಪ, ಬೇರೆ ದೇಶದಲ್ಲಿ ಇರೋರು ಬರಬೇಕು ಡಾಕ್ಯುಮೆಂಟ್ ಗಳು ಹಿಡ್ಕೊಂಡು, ಒಂದು ಡಾಕ್ಯುಮೆಂಟ್ ಹೊಂದೋದಕ್ಕೆ ಅಷ್ಟು ವರ್ಷಗಳ ಟೈಮ್ ಇರುತ್ತೆ, ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಿದೀವಿ. ಐದನೇ ಪಾಯಿಂಟ್, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್, ನಮಗೆ ನಾನಿಲ್ಲಿ ಹುಟ್ಟಿರೋದು, ನನ್ನ ಅಪ್ಪ ಯಾರು, ನನ್ನ ತಾತ ಯಾರು, ಯಾವ ತೋರಿಸೋ ಅವಶ್ಯಕತೆನೂ ಇಲ್ಲ. ನನ್ನಪ್ಪ ಅಥವಾ ನನ್ನ ತಾತ ನನ್ನ ಮುತ್ತಾತ ಬ್ರಿಟಿಷರ ಬೋಟು ನೆಕ್ಕಿಲ್ಲ, ನಾವು ವಿದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಡಿದೀವಿ. ನಾವು ಈ ದೇಶದ ಪ್ರಜೆಗಳು ಅಂತ ನಮ್ಮ ನಾವೇ ಆಯ್ಕೆ ಮಾಡಿ ಕಳಿಸಿರೋರಿಗೆ ನಾವು ತೋರಿಸೋ ಅವಶ್ಯಕತೆ ಇಲ್ಲ. ಕುಮಾರಿ ನಜ್ಮ ಸುತ್ತ ಆದ್ಮೇಲೆ ಶ್ರೀಯುತ ದೊಡ್ಡಣ್ಣ ಆರ್ ಎಸ್ ದಲಿತ ಮುಖಂಡರು, ಇವರು ಇಡೀ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತ ಎಲ್ಲರಿಗೂ ಸಹ ಸಂವಿಧಾನ ಪ್ರತಿಯನ್ನ ಹೀಗೆ